नमस्कार क्षेत्र कुरुक्षेत्र कार्यक्रम के स्वागत नानु दिव्यश्री ರಾಜ್ಯದಲ್ಲಿಡೆ ಎಲೆಕ್ಷನ್ ಕಾವು ಬಿರಿ ಬೇಸಿಗೆಯನ್ನೇ ಮರೆಸಿಬಿಟ್ಟಿದೆ. ಚುನಾವಣೆಯ ದಗೆ ಬಿಸಿ ಚುನಾವಣೆಯನ್ನು ಹೆಚ್ಚು ಹೆಚ್ಚು ಅಬ್ಬರದಿಂದ ಪ್ರಚಾರ ಮಾಡುವ ಕಡೆ ಮನಸ್ಸನ್ನು ನೆಡ್ತಾ ಇದೆ. ಯಾಕಂದರೆ ಶತಾಯಗತಾಯ ಗೆದ್ದು ಆಡಳಿತ ಯಂತ್ರವನ್ನು ಹಿಡಿದು ಸರ್ಕಾರ ರಚಿಸಲೇಬೇಕು ಅಂತ ಆಡಳಿತರೂಢ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ಜೆಡಿಎಸ್ ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟು ಬಿಟ್ಟಿದ್ದಾವೆ. ಈ ಮಧ್ಯೆ ಕಲಬುರಗಿಯ ಜಿಲ್ಲೆಯಲ್ಲಿ ಯಾವ ರೀತಿಯ ಚುನಾವಣೆ ನಡೀತಾ ಇದೆ, ಯಾರೆಲ್ಲ ಅಭ್ಯರ್ಥಿಗಳು ಹಟಕ್ಕೆ ಬಿದ್ದ ಹಾಗೆ ಸಣಸಾಟವನ್ನು ನಡೆಸ್ತಾ ಇದ್ದಾರೆ, ಯಾವ ಪಕ್ಷ ಅಥವಾ ಅಭ್ಯರ್ಥಿ ಪರ ಮತದಾರ ಪ್ರಭುವಿನ ಒಲವಿದೆ, ಇಡೀ ಜಿಲ್ಲೆಯ 9 ಕ್ಷೇತ್ರಗಳ ಕಂಪ್ಲೀಟ್ ಡೀಟೇಲ್ಸ್ ಕೊಡೋ ಕಾರ್ಯಕ್ರಮವೇ ಕ್ಷೇತ್ರ ಕುರುಕ್ಷೇತ್ರ. ನಾನು ದಿವ್ಯಶ್ರೀ. ಕ್ಷೇತ್ರ ಕುರುಕ್ಷೇತ್ರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಕಲಬುರಗಿಯಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಇದೆ, ಇದರ ಜೊತೆಗೆ ಈ ಹಿಂದೆ 2018ರಲ್ಲಿ ಯಾರೆಲ್ಲ ಗೆದ್ದು ಬೀಗಿದ್ರು, ಈ ಬಾರಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ, ಜಾತಿವಾರು ಲೆಕ್ಕಾಚಾರ ಯಾವ ರೀತಿ ಇದೆ, ಇದೆಲ್ಲವನ್ನ ಕ್ಷೇತ್ರ ಕುರುಕ್ಷೇತ್ರ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಟ್ಟು ಅಸೆಂಬ್ಲಿ ಕ್ಷೇತ್ರಗಳು ಎಷ್ಟಿದೆ ಅಂತ ನಾವು ಕಲಬುರಗಿಯಲ್ಲಿ ನೋಡೋದಾದರೆ ಇಲ್ಲಿ 9 ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಕಲಬುರಗಿ ದಕ್ಷಿಣ, ಕಲಬುರಗಿ ಉತ್ತರ, ಕಲಬುರಗಿ ಗ್ರಾಮೀಣ, ಚಿತ್ತಾಪುರ, ಚಿಂಚೋಳಿ, ಆಳಂದ, ಅಫ್ಜಲ್ಪುರ್, ಜೇವರ್ಗಿ ಹಾಗೂ ಸೇಡಂ, ಒಟ್ಟು ಅಸೆಂಬ್ಲಿ ಕ್ಷೇತ್ರಗಳು 9. ಕಲಬುರಗಿ ಜಿಲ್ಲೆಯ ಸಂಪೂರ್ಣ ಚಿತ್ರಣವನ್ನು ಇವತ್ತು ನಿಮ್ಮ ಮುಂದಿಡ್ತಿದ್ದೀವಿ. ಕಲಬುರಗಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬಹಳ ರಕ್ತಸಿಕ್ತ ಇತಿಹಾಸ, ವಾರಂಗಲ್ನ ಕಾಕತಿಯರ ಆಳ್ವಿಕೆಯನ್ನು ನಾವಿಲ್ಲಿ ಗಮನಿಸಬಹುದು. ಪ್ರದೇಶ ಕಲ್ಯಾಣ ಕರ್ನಾಟಕದ ಶಕ್ತಿ ಕೇಂದ್ರ ಅಂತ ಈ ಕಲಬುರಗಿಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಈ ಸಂದರ್ಭದಲ್ಲಿ ಒಟ್ಟು ಅಸೆಂಬ್ಲಿ ಕ್ಷೇತ್ರಗಳು ಎಷ್ಟಿದೆ ಅಂತ ನಾವು ನೋಡೋದಾದರೆ 9. ಕಲಬುರಗಿ ಜಿಲ್ಲೆಯನ್ನು ನಾವು ಮಿನಿ ಭಾರತ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಅಲ್ಲಿರುವಂಥ ಕ್ಷೇತ್ರಗಳು, ಕಲಬುರಗಿ ಕ್ಷೇತ್ರದ ಸದ್ಯ ಶಾಸಕರು ಬಿಜೆಪಿಯ ದತ್ತಾತ್ರೇಯ ಪಾಟೀಲ್ ರೇವೂರ್. ಇಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡಬೇಕಾಗತ್ತೆ. ಮತದಾರರ ಸಂಖ್ಯೆ ಎಷ್ಟಿದೆ ಅಂತ ನಾವು ನೋಡಬೇಕಾಗತ್ತೆ. ಲಿಂಗಾಯತ ಮತಗಳು 75,000, ಹಾಗೆಯೇ ಬ್ರಾಹ್ಮಣ 35,000, ಮುಸ್ಲಿಂ ಅಂತ ಬಂದಾಗ 25,000, ಕೋಲಿ ಕಬ್ಬಲಿಗ ಸಮುದಾಯದವರು 32,000 ಇದ್ದಾರೆ, ಹಾಗೆಯೇ ಲಂಬಾಣಿ ಅಂದಾಗ 20,000, ಎಸ್ಸಿ ಎಸ್ಟಿ ಸಮುದಾಯ ಅಂದಾಗ 55,000 ಆಗುತ್ತೆ, ಕುರುಬ ಸಮುದಾಯ 25,000, ಇತರೆ 5,820. ಒಟ್ಟು ಮತದಾರರ ಸಂಖ್ಯೆ 272,880. ಸೊ ಇದೆಲ್ಲದರ ಜೊತೆಗೆ ಪುರುಷ ಮತದಾರರ ಸಂಖ್ಯೆ ಅಂತ ನೋಡೋದಾದರೆ 135,393 ಆಗುತ್ತೆ. ಇನ್ನು ಮಹಿಳೆಯರು ಅಂತ ನೋಡಿದಾಗ 137,427. 2023ರ ಸ್ಪರ್ಧಾರುಗಳ ಒಂದಿಷ್ಟು ಅಪ್ಡೇಟ್ ನಿಮ್ಮ ಮುಂದೆ. ಬಿಜೆಪಿಯಿಂದ ದತ್ತಾತ್ರೇಯ ಪಾಟೀಲ್ ರೇವೂರು ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ಅಲ್ಲಮ್ಮ ಪ್ರಭು ಪಾಟೀಲ್ ಕಣದಲ್ಲಿದ್ದಾರೆ, ಜೆಡಿಎಸ್ನಿಂದ ಕೃಷ್ಣಾರೆಡ್ಡಿ ಕಣದಲ್ಲಿದ್ದಾರೆ, ಎಪಿಯಿಂದ ಸಿದ್ದು ಪಾಟೀಲ್ ಕಣದಲ್ಲಿದ್ದಾರೆ, ಹಾಗೆಯೇ ಐಎನ್ಡಿಯಿಂದ ಶರಣಬಸಪ್ಪ ಪಪ್ಪ ಕಣದಲ್ಲಿದ್ದಾರೆ. ಹಾಗಾದರೆ ಇಲ್ಲಿ ಕೈ ಅಭ್ಯರ್ಥಿ ಅಲ್ಲಮ್ಮ ಪ್ರಭು ಪಾಟೀಲ್ ಗೆಲುವು ಖಚಿತ ಅಂತ ಸದ್ಯದ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ಬಟ್ ಮತದಾರ ಪ್ರಭು ಯಾವ ನಿರ್ಣಯವನ್ನು ತೆಗೆದುಕೊಳ್ತಾನೆ ಕಾದು ನೋಡಬೇಕಾಗತ್ತೆ. ಕಲಬುರಗಿ ಉತ್ತರ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿನ ಪರಿಚಯವನ್ನು ನಿಮ್ಮ ಮುಂದಿಡ್ತಿದ್ದೀವಿ. ಇದನ್ನು ಕಾಂಗ್ರೆಸ್ನ ಭದ್ರಕೋಟೆ ಅಂತ ನಾವು ಕರೆಯಬೇಕಾಗತ್ತೆ. ಅತ್ಯಧಿಕ ಮುಸ್ಲಿಂ ಮತದಾರರು ಇಲ್ಲಿ ಕಂಡುಬರ್ತಾರೆ. ಹಾಲಿ ಶಾಸಕಿಗೆ ಬಿಜೆಪಿ ಪೈಪೋಟಿ ಕೊಡ್ತಾ ಇದೆ. ಶಾಸಕಿ ಕನೀಜ್ ಫಾತಿಮಾಗೆ ಇದು ಕೊನೆ ಎಲೆಕ್ಷನ್ ಅಂತ ಕರೆಯಲಾಗ್ತಾ ಇದೆ. ಸೊ ಇಲ್ಲಿನ ಒಟ್ಟು ಮತದಾರರ ಸಂಖ್ಯೆ ಇರ್ಬೋದು, ಇಲ್ಲಿ ಜಾತಿವಾರು ಲೆಕ್ಕಾಚಾರ ಏನಿದೆ, ಇದೆಲ್ಲವನ್ನು ನಾವು ನೋಡ್ತಾ ಹೋಗೋಣ. ಒಟ್ಟು ಮತದಾರರ ಸಂಖ್ಯೆ 3,493. ಇಲ್ಲಿ ಪುರುಷರು ಅಂತ ನೋಡಿದಾಗ 149,840, ಮಹಿಳೆಯರು ಅಂತ ಬಂದಾಗ 150,653. ಜಾತಿವಾರು ಲೆಕ್ಕಾಚಾರವನ್ನು ನೋಡ್ತಾ ಹೋಗೋಣ. ಲಿಂಗಾಯತ ಸಮುದಾಯ 65,000, ಹಾಗೆಯೇ ಮುಸ್ಲಿಂ 150,000, ಹಾಗೆಯೇ ಎಸ್ಸಿ ಎಸ್ಟಿ 36,000, ಕೋಲಿ ಕಬ್ಬಲಿಗ 18,000, ಲಂಬಾಣಿ 5,000, ಬ್ರಾಹ್ಮಣ ಕೇವಲ 5,000, ಇತರೆ ಅಂತ ನಾವು ಸಮುದಾಯಗಳನ್ನು ಗಮನಿಸೋದಾದರೆ 3,493. ನೋಡ್ತಾ ಇದ್ದೀರಿ ಕಲಬುರಗಿ ಉತ್ತರ ಕ್ಷೇತ್ರದ ಸಂಪೂರ್ಣ ಪರಿಚಯ ನಿಮ್ಮ ಮುಂದಿಡ್ತಾ ಇದ್ದೀವಿ. ಕಾಂಗ್ರೆಸ್ನಿಂದ ಕನೀಜ್ ಫಾತಿಮಾ ಇದ್ದಾರೆ, ಬಿಜೆಪಿಯಿಂದ ಚಂದ್ರಕಾಂತ ಪಾಟೀಲ್, ಹಾಗೆಯೇ ಜೆಡಿಎಸ್ನಿಂದ ನಾಸಿರ್ ಹುಸೇನ್ ಕಣದಲ್ಲಿದ್ದಾರೆ.
ಶಾಸಕಿ ಕನೀಸ್ ಫಾತಿಮಾಗೆ ಇದು ಕೊನೆಯ ಎಲೆಕ್ಷನ್ ಅದೆಲ್ಲದರ ಜೊತೆಗೆ ಅತ್ಯಧಿಕ ಮುಸ್ಲಿಂ ಮತದಾರರಿರುವಂತ ಕ್ಷೇತ್ರ ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಇದನ್ನ ನಾವು ಕರೆಯಲಾಗುತ್ತೆ ಒಂದೊಂದೇ ಕ್ಷೇತ್ರದ ಪರಿಚಯವನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಸೋ ಈ ಸಂದರ್ಭದಲ್ಲಿ ಮುಂದಿನ ಕ್ಷೇತ್ರ ಯಾವುದು ಅಂತ ನಾವು ನೋಡೋದಾದ್ರೆ ಕಲಬುರ್ಗಿ ಗ್ರಾಮಾಂತರ ಕ್ಷೇತ್ರದ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಪ್ರಸ್ತುತ ಬಸವರಾಜ್ ಮತ್ತಿಮೂಡ್ ಹಾಲಿ ಶಾಸಕರು ಒಟ್ಟು ಮತದಾರರ ಸಂಖ್ಯೆ ಅಂತ ನಾವು ನೋಡೋದಾದ್ರೆ 253855 ಪುರುಷ ಮತದಾರರು 130508 ಮಹಿಳಾ ಮತದಾರರ ಸಂಖ್ಯೆ 123347 ಇಲ್ಲಿನ ಸದ್ಯದ ಚಿತ್ರಣವನ್ನ ನಾವು ನೋಡಬೇಕಾಗುತ್ತೆ ಕಲಬುರ್ಗಿ ಗ್ರಾಮೀಣ ಮತಕ್ಷೇತ್ರ ಈ ಕ್ಷೇತ್ರ ಪುನರ್ ವಿಂಗಡನೆ ಆದಾಗಿನಿಂದ 2008 ರಲ್ಲಿ ಬಿಜೆಪಿಯ ರೇವುನಾಯಕ ಬೆಳಮಗಿ ಹಾಗೇನೇ 2013 ರಲ್ಲಿ ಬಿಜೆಪಿ ಕೆಜೆಪಿ ಸ್ಪರ್ಧೆ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಇದ್ದರು ಈಗ ಗೆಲುವನ್ನು ಸಾಧಿಸಿದರು ಈಗ ನೋಡೋಣ ಜಾತಿವಾರು ಲೆಕ್ಕಾಚಾರ ಯಾವ ರೀತಿ ಇದೆ ಅಂತ ಲಿಂಗಾಯತ ಅಂದಾಗ ಇಲ್ಲಿ 80000 ಎಸ್ಸಿ ಎಸ್ಟಿ ಅಂದಾಗ 60000 ಕೋಲಿ ಕಬ್ಬಿಗ ಸಮುದಾಯದವರು ಕೂಡ ಇದ್ದಾರೆ ಸುಮಾರು 20000 ಕುರುಬ ಸಮುದಾಯ 20000 ಲಂಬಾಣಿ 35000 ಹಾಗೇನೇ ಬ್ರಾಹ್ಮಣ 5000 ಮುಸ್ಲಿಂ ಸಮುದಾಯ 32000 ಇತರೆ ಅಂದಾಗ ಕೇವಲ 1855 ಮತದಾರರನ್ನ ನಾವಿಲ್ಲಿ ನೋಡಬಹುದಾಗಿದೆ ಸದ್ಯ ಇಲ್ಲಿ ಕಣದಲ್ಲಿರುವಂತ ಸ್ಪರ್ಧಾಳುಗಳು ಯಾರು ಅಂತ ನೋಡೋದಾದ್ರೆ ಬಿಜೆಪಿ ಇಂದ ಬಸವರಾಜ್ ಮತ್ತಿಮೂಡ್ ಕಣದಲ್ಲಿದ್ದಾರೆ ಕಾಂಗ್ರೆಸ್ ನಿಂದ ರೇವು ನಾಯಕ ಬೆಳಮಗಿ ಕಣದಲ್ಲಿದ್ದಾರೆ ಮುಂದಿನ ಕ್ಷೇತ್ರ ನೋಡಬೇಕಾಗುತ್ತೆ ಇಲ್ಲಿ ಯಾವ ರೀತಿಯ ಒಂದು ಬೆಳವಣಿಗೆಗಳನ್ನ ಕಲಬುರ್ಗಿ ಕ್ಷೇತ್ರದಲ್ಲಿ ನಾವು ಗಮನಿಸಬಹುದು ಅಂತ ಚಿತ್ತಾಪುರ ಕ್ಷೇತ್ರದ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಚಿತ್ತಾಪುರ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ರು ನಾವು ಅದನ್ನ ರಿಕಾಲ್ ಮಾಡ್ಕೊಳ್ಳಬಹುದು ಬಿಜೆಪಿ ಕಾಂಗ್ರೆಸ್ ನಡುವೆ ಒಂದು ತುರುಸಿನ ಪೈಪೋಟಿ ಇತ್ತು ಪ್ರಿಯಾಂಕ ಖರ್ಗೆ ಹಾಲಿ ಕಾಂಗ್ರೆಸ್ ಶಾಸಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಪ್ರಿಯಾಂಕ ಖರ್ಗೆ ಇರ್ತಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಯಾರಿದ್ದಾರೆ ಮಣಿಕಂಠ ರಾಥೋಡ್ ಸ್ಪರ್ಧೆ ಮಾಡುತ್ತಿದ್ದಾರೆ ಜೆಡಿಎಸ್ ನಿಂದ ಡಾಕ್ಟರ್ ಸುಭಾಷ್ ಚಂದ್ರ ರಾಥೋಡ್ ಸೆಣಸಾಟವನ್ನ ನಡೆಸುತ್ತಾರೆ ಹಾಗಾದ್ರೆ ಮತದಾರ ಪ್ರಭು ಚಿತ್ತಾಪುರದಲ್ಲಿ ಯಾವ ನಿರ್ಣಯವನ್ನ ತೆಗೆದುಕೊಳ್ಳತಾನೆ ಕಾದು ನೋಡಬೇಕು ಮತ್ತೊಮ್ಮೆ ಹೇಳ್ತಾ ಇದೀನಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧಿಸಿ ಗೆಲುವು ಸಾಧಿಸಿದಂತ ಕ್ಷೇತ್ರ ಇದು ಸೋ ಬಿಜೆಪಿ ಹಾಗೂ ಕಾಂಗ್ರೆಸ್ ಇಂದಾಗ ಇಲ್ಲಿ ಹಗ್ಗಜಗಾಟ ಟಗ್ಗಫರ್ ಅಂತೂ ಖಂಡಿತವಾಗ್ಲೂ ಇದೆ ಸೋ ಜೆಡಿಎಸ್ ನಿಂದ ಯಾರಿದ್ದಾರೆ ಕಣದಲ್ಲಿ ಸುಭಾಷ್ ಚಂದ್ರ ರಾಥೋಡ್ ಸೆಣಸಾಟವನ್ನ ನಡೆಸೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಚಿತ್ತಾಪುರ ಭಾಗದಲ್ಲೂ ಕೂಡ ಬಿರುಸಿನ ಪ್ರಚಾರ ನಡೆಯತಾ ಇದೆ ಈ ಸಂದರ್ಭದಲ್ಲಿ ಮತದಾನದ ದಿನ ನಂತರ ಫಲಿತಾಂಶ ದಿನ ಯಾವ ಫಲಿತಾಂಶ ಬರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಮತದಾರರ ಸಂಖ್ಯೆ ಇರಬಹುದು ಅಲ್ಲಿರುವಂತ ಜಾತಿವಾರು ಲೆಕ್ಕಾಚಾರವನ್ನ ನಾವೀಗ ನೋಡ್ತಾ ಹೋಗಬೇಕಾಗುತ್ತೆ ಒಟ್ಟು ಮತದಾರರ ಸಂಖ್ಯೆ ಅಂದಾಗ 242082 ಒಟ್ಟು ಮತದಾರರ ಚಿತ್ರಣ ಸಿಗುತ್ತೆ ನಮಗೆ ಸೋ ಇದರಲ್ಲಿ ಪುರುಷರು ಅಂತ ನೋಡಿದಾಗ 115798 ಮತದಾರರು ಇರ್ತಾರೆ ಇನ್ನು ಮಹಿಳೆಯರು ಅಂತ ಬಂದಾಗ 115388 ಮತದಾರರು ಜಾತಿವಾರು ಲೆಕ್ಕಾಚಾರವನ್ನು ನೋಡ್ತಾ ಹೋಗೋಣ ಲಿಂಗಾಯತ ಸಮುದಾಯ 62000 ಇದೆ ಚಿತ್ತಾಪುರ ಭಾಗದಲ್ಲಿ ಇನ್ನು ಬ್ರಾಹ್ಮಣ ಸಮುದಾಯ ಕೇವಲ 6000 ಕೋಲಿ ಕಬ್ಬಲಿಗ 40000 ಹಾಗೇನೇ ಮುಸ್ಲಿಂ ಸಮುದಾಯ 20000 ಇದೆ ಕುರುಗ 20000 ಇದೆ ಎಸ್ಸಿ ಎಸ್ಟಿ 45000 ಇದೆ ಲಂಬಾಣಿ ಸಮುದಾಯಕ್ಕೆ ಸೇರಿದವರು 25000 ಮಂದಿ ಇದ್ದಾರೆ ಇತರೆ ಅಂದಾಗ ಕೊಂಚ ಜಾಸ್ತಿ ಇದೆ ಇಷ್ಟು ತನಕ ನೋಡಿದ ಕ್ಷೇತ್ರಗಳಿಗೂ ಈ ಕ್ಷೇತ್ರಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ 13186 ಮತದಾರರು ಇತರೆ ಸಮುದಾಯದಲ್ಲಿ ಕಂಡುಬರ್ತಾ ಇದ್ದಾರೆ ಮುಂದಿನ ಕ್ಷೇತ್ರದ ಪರಿಚಯ ನಿಮ್ಮ ಮುಂದೆ ಚಿಂಚೋಳಿ ಕ್ಷೇತ್ರದ ಪರಿಚಯ ವೀರೇಂದ್ರ ಪಾಟೀಲ್ ಹಾಗೇನೇ ವೈಜನಾಥ್ ಪಾಟೀಲ್ ಗೆದ್ದಿದ್ದನ್ನ ನಾವಿಲ್ಲಿ ರಿಕಾಲ್ ಮಾಡ್ಕೊಳ್ಳಬಹುದು ಯಾಕಂತ ಹೇಳಿದ್ರೆ ಇವರ ಕುಟುಂಬವೇ ರಾಜಕಾರಣದಲ್ಲಿ ಬಹಳಷ್ಟು ಪರಿಚಿತ ಕ್ಷೇತ್ರದ ಜನ ಇವರ ಕಾರ್ಯವನ್ನ ನೆನಪಿಟ್ಕೊಂಡಿದ್ದಾರೆ ಹಾಲಿ ಶಾಸಕರು ಯಾರು ಅಂತ ನೋಡ್ತಾ ಹೋಗಬೇಕಾಗುತ್ತೆ ಡಾಕ್ಟರ್ ಅವಿನಾಶ್ ಜಾಧವ್ ಬಿಜೆಪಿ ಶಾಸಕರು ಇಲ್ಲಿ ಜಾತಿವಾರ ಲೆಕ್ಕಾಚಾರ ಒಟ್ಟಾರೆ ಇರುವಂತ ಮತದಾರರ ಸಂಖ್ಯೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಒಟ್ಟು ಮತದಾರರು 199154 ಪುರುಷರು ಅಂತ ನೋಡಿದಾಗ 1639 ಮತದಾರರು ಮಹಿಳೆಯರು ಅಂತ ಬಂದಾಗ 97515 ಮತ್ತೆ ಡಾಕ್ಟರ್ ಅವಿನಾಶ್ ಹಾಗೇನೇ ಸುಭಾಷ್ ರಾಥೋಡ್ ಮುಖಾಮುಖಿ ಆಗ್ತಿದ್ದಾರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಅಂದಾಗ ದಿವಂಗತ ವೀರೇಂದ್ರ ಪಾಟೀಲ್ ಹಾಗೇನೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಡೆಸಿದಂತ ಒಂದಷ್ಟು ಸೇವೆಗಳನ್ನು ನಾವಿಲ್ಲಿ ರಿಕಾಲ್ ಮಾಡ್ಕೊಳ್ಳಬಹುದು ಚಿಂಚೋಳಿ ಕ್ಷೇತ್ರದ ಸದ್ಯದ ಪರಿಚಯ ಈ ರೀತಿ ಇದೆ ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಇನ್ಪುಟ್ಸ್ ನಿಮ್ಮ ಮುಂದೆ ಲಿಂಗಾಯತ ಸಮುದಾಯ 45000 ಬ್ರಾಹ್ಮಣ 5000 ಕೋಲಿ ಕಬ್ಬಲಿಗ 30000 ಕುರುಬ ಸಮುದಾಯ 15000 ಮುಸ್ಲಿಂ 2000 ಎಸ್ಸಿ ಎಸ್ಟಿ ಅಂದಾಗ ಸುಮಾರು 45000 ಇದೆ ಲಂಬಾಣಿ ಸಮುದಾಯ ಅಂದಾಗ 35000 ಮತದಾರರಿದ್ದಾರೆ ಮತ್ತೆ ಇತರೆ ಸಮುದಾಯ ಮುಸ್ಲಿಂ ಸಮುದಾಯ ಸುಮಾರು 20000
ಮತದಾರರಿದ್ದಾರೆ. ಇತರೆ ಎಂದ ಸಂದರ್ಭದಲ್ಲಿ 4154 ಮತದಾರರನ್ನು ನಾವಿಲ್ಲಿ ನೋಡಬಹುದು. ಚಿಂಚೋಳಿ ಮತಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನು ಜೀವಾಹಿನಿ ನಿಮ್ಮ ಮುಂದೆ ಇಟ್ಟಿದೆ. ಇನ್ನು ಆಳಂದ ಕ್ಷೇತ್ರಕ್ಕೆ ಹೋಗೋಣ. ಅದರ ಸಂಪೂರ್ಣ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಕ್ಷೇತ್ರಗಳಲ್ಲಿ ಕೊಂಚ ಭಿನ್ನ ಅಂತ ಹೇಳಿದ್ರೆ ಆಳಂದ ಕ್ಷೇತ್ರ ಯಾಕೆ ಅಂತ ನೋಡ್ತಾ ಹೋಗೋಣ. ಪಕ್ಷದಿಂದ ಪಕ್ಷಕ್ಕಿಂತ ವ್ಯಕ್ತಿಗಳಿಗೆ ಮತದಾರರಿಗೆ ಮಣೆ ಹಾಕ್ತಾ ಇದ್ದಾರೆ. ಸೋ ಇದನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಬಿಆರ್ ಪಾಟೀಲ್ ವರ್ಸಸ್ ಸುಭಾಷ್ ಗುತ್ತೇದಾರ್ ಇಲ್ಲಿ ಕಣದಲ್ಲಿರೋದು. 2018 ರಲ್ಲಿ ಕೇವಲ 697 ಮತಗಳಿಂದ ಗುತ್ತೇದಾರ್ ಗೆದ್ದಿರ್ತಾರೆ. ನೋಡಿ, ಕಳೆದ ಹಲವಾರು ದಿವಸಗಳಿಂದ ಜಿ ನ್ಯೂಸ್ ಅಲ್ಲಿ ನೀವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಮತದಾರನ ಮತ ಒಂದು ಮತ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಜಿ ಸಂವಾದದಲ್ಲಿ ನಾವು ಹೇಳ್ತಾನೆ ಇರ್ತೀವಿ. ನೋಡಿ, ಕೇವಲ 697 ಮತಗಳಿಂದ ಗುತ್ತೇದಾರ್ ಗೆದ್ದಿದ್ದಾರೆ. ಮತ್ತೆ ಬಿಆರ್ ಪಾಟೀಲ್ ಹಾಗೂ ಗುತ್ತೇದಾರ್ ಎದುರಾಳಿಗಳಾಗಿದ್ದಾರೆ. ಸೊ ಈ ಬಾರಿ ಮತದಾರ ಯಾರಿಗೆ ಮಣೆ ಹಾಕ್ತಾನೆ ನೋಡಬೇಕು. ಕಾಂಗ್ರೆಸ್ ಪಕ್ಷದ ಬಿಆರ್ ಪಾಟೀಲ್ ಗೆಲುವು ಸಂಭವ ಅಂತ ಹೇಳಲಾಗ್ತಾ ಇದೆ. ಸೊ ಸದ್ಯದ ಗ್ರೌಂಡ್ ರಿಪೋರ್ಟ್ ಅಂತ ನಮ್ಮ ಪ್ರತಿನಿಧಿ ಒಂದಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಬಂದಂತಹ ಒಂದಷ್ಟು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಆಳಂದದ ಜಾತಿವಾರು ಲೆಕ್ಕಾಚಾರ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಒಟ್ಟು ಮತದಾರರ ಸಂಖ್ಯೆ ಅಂದಾಗ 236,164 ಇದೆ. ಹಾಗೆಯೇ ಪುರುಷರು ಅಂತ ನಾವು ನೋಡಿದಾಗ 123,115. ಇನ್ನು ಮಹಿಳೆಯರು ಅಂತ ನೋಡಿದಾಗ 113,049 ಮತದಾರರನ್ನ ನಾವು ನೋಡ್ತೀವಿ. ಒಟ್ಟಾರೆ ಜಾತಿವಾರು ಲೆಕ್ಕಾಚಾರವನ್ನ ನಿಮ್ಮ ಮುಂದಿಡ್ತಿದ್ದೀವಿ. ಆಳಂದ ಕೊಂಚ ಭಿನ್ನ ಅಂತ ಹೇಳಿದ್ವಿ. ಸೊ ಇಲ್ಲಿ 75,000 ಲಿಂಗಾಯತರಿದ್ದಾರೆ. ಮುಸ್ಲಿಂ 25,000 ಮತದಾರರು, ಕೋಲಿ ಕಬ್ಲಿಗ 12,000, ಕುರುಬ ಸಮುದಾಯ 20,000 ಇದೆ. ಹಾಗೆಯೇ ಎಸ್ಸಿ ಎಸ್ಟಿ 45,000, ಮರಾಠ ಸಮುದಾಯ 15,000 ಇದೆ, ಲಂಬಾಣಿ ಸಮುದಾಯ 20,000, ಹಾಗೆಯೇ ಇತರೆ ಅಂದಾಗ ಬೇರೆ ಬೇರೆ ಸಮುದಾಯದವರನ್ನ ಕ್ರೋಢೀಕರಿಸಿ ನಾವು ನೋಡೋದಾದ್ರೆ 19,164. ಮುಂದಿನ ಕ್ಷೇತ್ರಕ್ಕೆ ಹೋಗೋಣ. ಎಸ್, ಅಫ್ಜಲ್ಪುರ ಕ್ಷೇತ್ರದ ಪರಿಚಯವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಇಲ್ಲಿ ಗುತ್ತೇದಾರ್ ಕುಟುಂಬದ ಭದ್ರಕೋಟೆ ಅಂತ ಅಫ್ಜಲ್ಪುರವನ್ನು ನಾವು ಕರೆಯಲಾಗುತ್ತೆ. ಮಾಲಿಕಯ್ಯ ಗುತ್ತೇದಾರ್ 6 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಹಾಲಿ ಕಾಂಗ್ರೆಸ್ ಶಾಸಕ ಎಂಬೈ ಪಾಟೀಲ್ ಅವರಿದ್ದಾರೆ. ಬಟ್ ಇದನ್ನು ಮಾಲಿಕಯ್ಯ ಗುತ್ತೇದಾರ್ 6 ಬಾರಿ ಗೆಲುವನ್ನು ಸಾಧಿಸಿರೋದ್ರಿಂದಾಗಿ ಗುತ್ತೇದಾರ್ ಕುಟುಂಬದ ಭದ್ರಕೋಟೆ ಅಂತಲೇ ಇದನ್ನು ಪರಿಗಣಿಸಲಾಗುತ್ತೆ. ಇನ್ನು ಇಲ್ಲಿನ ಜಾತಿವಾರು ಲೆಕ್ಕಾಚಾರ ಯಾವ್ತಾ ಇದೆ, ಒಟ್ಟು ಮತದಾರರ ಸಂಖ್ಯೆ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಒಟ್ಟು ಮತದಾರರು ಅಂದಾಗ 223,803. ಪುರುಷ ಮತದಾರರು ಅಂತ ನೋಡಿದಾಗ 115,002 ಮತದಾರರು ಕಂಡು ಬರ್ತಾರೆ. ಮಹಿಳೆಯರ ಒಂದಷ್ಟು ಮತದಾರರ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ 108,801 ಮತದಾರರು. ಜಾತಿವಾರು ಲೆಕ್ಕಾಚಾರವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಲಿಂಗಾಯತ ಸಮುದಾಯ 75,000 ಇದ್ದಾರೆ. ಹಾಗೇನೆ ಬ್ರಾಹ್ಮಣ ಸಮುದಾಯ ಕೇವಲ 5,000. ಕೂಲಿ ಸಮುದಾಯ, ಕೋಲಿ ಕಬ್ಬಲಿಗ ಅಂತ ಹೇಳಿದ್ವಲ್ಲ, ಆ ಸಮುದಾಯಕ್ಕೆ ಸಂಬಂಧಪಟ್ಟವರು ಸುಮಾರು 40,000 ಇದ್ದಾರೆ. ಹಾಗೆಯೇ ಮುಸ್ಲಿಂ ಸಮುದಾಯ ಅಂದಾಗ 28,000 ಆಗುತ್ತೆ. ಕುರುಬ ಅಂದಾಗ 30,000. ಎಸ್ಸಿ ಎಸ್ಟಿ ಮತ್ತೆ 40,000. ಹಾಗೆಯೇ ಲಂಬಾಣಿ ಸಮುದಾಯ 15,000 ಇದ್ದಾರೆ. ಇತರೆ ಬೇರೆ ಬೇರೆ ಸಮುದಾಯಗಳನ್ನು ಕ್ರೋಢೀಕರಿಸಿ 5,803 ಮತದಾರರನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಅಫ್ಜಲ್ಪುರ ಅಂದಾಗ ಈ ರೀತಿಯ ಚಿತ್ರಣ ಬಂದಿದೆ. ಜೇವರ್ಗಿ ಮತಕ್ಷೇತ್ರದ ಪರಿಚಯವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಅಫ್ಕೋರ್ಸ್ ಇದು ಕೂಡ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರಿಬಹುದು. ಯಾಕಂದರೆ ಮಾಜಿ ಸಿ ಎಂ ಧರ್ಮಸಿಂಗ್ ಅವರ ಕ್ಷೇತ್ರ ಇದು. 2008 ಮೊದಲಿಗೆ ಇಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ. ಹಾಲಿ ಶಾಸಕರು ಯಾರು? ಡಾಕ್ಟರ್ ಅಜಯ್ ಸಿಂಗ್. ಸೊ ಇಲ್ಲಿ ಯಾರ ನಡುವೆ ಫೈಟ್ ಇದೆ? ಅಜಯ್ ಸಿಂಗ್ ಹಾಗೂ ದೊಡ್ಡಪ್ಪ ಗೌಡ ನರಿಬೋಳ, ಇವರಿಬ್ಬರ ನಡುವೆ ಹಗ್ಗ ಜಗಾಟ, ಟಗಫರ್ ಇದೆ. ಇಲ್ಲಿ ಜಾತಿ ಲೆಕ್ಕಾಚಾರ ಯಾವ ರೀತಿ ಇದೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಒಟ್ಟು ಮತದಾರರ ಸಂಖ್ಯೆ ಅಂತ ನಾವು ನೋಡಿದಾಗ ಇಲ್ಲೊಂದಷ್ಟು ಇನ್ಪುಟ್ಸ್ ನಿಮ್ಮ ಮುಂದಿದೆ. 235,038 ಮತದಾರರನ್ನು ನಾವಿಲ್ಲಿ ನೋಡ್ತೀವಿ. ಪುರುಷ ಮತದಾರರು ಅಂದಾಗ 192,248. ಹಾಗೆಯೇ ಮಹಿಳೆಯರು ಅಂತ ನೋಡಿದಾಗ 115,790. ಲಿಂಗಾಯತ ಸಮುದಾಯ ಇಲ್ಲಿ ಕೊಂಚ ಜಾಸ್ತಿ ಇದೆ, ಅಂದರೆ 40,000. ಹಾಗೆಯೇ ಗಾಣಿಗ ಲಿಂಗಾಯತರು ಅಂತ ಸಪ್ರೇಟಾಗಿ ನೋಡಬೇಕಾಗತ್ತೆ. ಸೊ ಅವರು 30,000 ಇದ್ದಾರೆ. ಬ್ರಾಹ್ಮಣ ಸಮುದಾಯ ಕೇವಲ 5,000. ಕೋಲಿ ಕಬ್ಬಲಿಗ 32,000. ಮುಸ್ಲಿಂ ಸಮುದಾಯ ಕೂಡ ಇದೆ ಇಲ್ಲಿ 30,000. ಕುರುಬ 35,000. ಎಸ್ ಸಿ ಎಸ್ ಟಿ 45,000. ಹಾಗೆಯೇ ಇತರೆ ಅಂತ ನೋಡಿದಾಗ 3,038 ಮತದಾರ ಪ್ರಭುಗಳನ್ನು ನಾವಿಲ್ಲಿ ನೋಡಬಹುದು. ಜೇವರ್ಗಿ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ. ಸೊ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರು ಯಾವ ಪಕ್ಷದ ಬಾವುಟವನ್ನು ಹಾರಿಸ್ತಾರೆ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಮೇ 10 ಆ ಚುನಾವಣೆಯಲ್ಲಿ ಯಾರು ಜಯಭೇರಿಯನ್ನು ಬಾರಿಸಿ
ಸೊ ಒಟ್ಟಾರೆ ಕಲಬುರಗಿ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದಿಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡಿದೀವಿ. ತೊಗರಿಯ ನಾಡು ಅಂತ ನಾವು ಇದನ್ನ ಕರೀತೀವಿ. ಸೊ ಕರ್ಗೆ ಅವರಿಗೆ ವಿಶೇಷವಾಗಿ ಇದು ಪ್ರತಿಷ್ಠೆಯ ಕ್ಷೇತ್ರ ಅಂತಾನೆ ಹೇಳಬಹುದು. ನೋಡೋಣ ಹಾಗಾದ್ರೆ ಯಾವ ರೀತಿಯ ಒಂದು ಚಿತ್ರಣ ಗ್ರೌಂಡ್ ರಿಪೋರ್ಟ್ ಏನಿದೆ ಅಂತ ಬಹಳ ಮುಖ್ಯ ಆಗುತ್ತೆ. ನಮ್ಮ ಪ್ರತಿನಿಧಿ ಸಿದ್ದು ಸಾತೆಹಾಳ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಸಿದ್ದು, ಕಲಬುರಗಿ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನ ನಾವು ನೋಡ್ತಾ ಇದ್ವಿ, ಬಹಳಷ್ಟು ಕುತೂಹಲ ಇದೆ. ಈ ಬಾರಿ ಸ್ಪೆಷಲಿ ಕರ್ಗೆ ಅವರು ಬಹಳಷ್ಟು ಭಾಷಣಗಳಲ್ಲಿ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟುಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಭಾಷಣದ ಮೇಲೆ ಭಾಷಣವನ್ನ ಮಾಡಿ ಕಾಂಗ್ರೆಸ್ ಅಧಿಪತ್ಯಕ್ಕೆ ಹೋರಾಡ್ತಾ ಇದ್ದಾರೆ. ಸೊ ಕರ್ಗೆ ಅವರ ವಿಚಾರವನ್ನೇ ತೆಗೆದುಕೊಂಡು ಆ ಕ್ಷೇತ್ರದ ಸಂಪೂರ್ಣ ಪರಿಚಯ, ಕಾಂಗ್ರೆಸ್ಗೆ ಇದು ಎಷ್ಟು ಪ್ರತಿಷ್ಠೆ, ಬಿಜೆಪಿಗೆ ಇದು ಎಷ್ಟರ ಮಟ್ಟಿಗೆ ಪ್ರತಿಷ್ಠೆ, ಒಟ್ಟಾರೆ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಸಿದ್ದು? ಕಲಬುರಗಿ ಜಿಲ್ಲೆ ಅಂತ ಹೇಳ್ಕೊಂಡ್ರೆ ಕಲಬುರಗಿ, ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಮಾತ್ರ ಬಹುತೇಕ ಕಾಂಗ್ರೆಸ್ ನ ಭದ್ರಕೋಟೆ ಆಗಿತ್ತು. ಆದ್ರೆ ಕಳೆದ ಬಾರಿ ಮಾತ್ರ ಬಿಜೆಪಿ ಒಂದು ಕ್ಷೇತ್ರಕ್ಕೆ ಲಗ್ಗೆ ಇಡುವ ಮೂಲಕ ಸರ್ಕಾರದ ಸನಿಹ ಬಂದು ಮನೆಗೆ ಕಾಂಗ್ರೆಸ್ ಕೆಲವು ಶಾಸಕರ ತೆಗೆದುಕೊಂಡು ಅಧಿಕಾರದ ಗದ್ದಿಗೆ ಹಿಡಿತು. ಆದ್ರೆ ಈ ಬಾರಿ ಶತಾಯ ಘಟಾಯವಾಗಿ ಕಾಂಗ್ರೆಸ್ ತನ್ನ ಒಂದು ಅಧಿಕಾರ ಉಳಿಸಿಕೊಳ್ಬೇಕು ಅನ್ನೋ ಒಂದು ಹೋರಾಟವನ್ನು ನಡೆಸತಕ್ಕಂಥದ್ದು ಪ್ರಮುಖವಾಗಿ ಕಲಬುರಗಿ ಅಂತ ತಕ್ಷಣ ನಾವು ಕಾಂಗ್ರೆಸ್ ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿಜಕ್ಕವರಿಗೆ ಇದೊಂದು ಪ್ರತಿಷ್ಠಿತ ಆದಂತ ಚುನಾವಣೆ ಇಡೀ ರಾಜ್ಯ ತಗೊಂಡ್ರೆ ಮತ್ತೆ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗವನ್ನು ತಗೊಂಡ್ರೆ, ಹೀಗಾಗಿ ಕಳೆದ ಬಾರಿ ಏನು ಸಿಟ್ಟುಗಳು ಬಿಜೆಪಿ ಅವೆಲ್ಲವನ್ನು ಮರಳಿ ಪಡಿತಕ್ಕಂತ ಒಂದು ಹೋರಾಟವನ್ನ ಕಾಂಗ್ರೆಸ್ ಇಲ್ಲಿ ನಡೆಸತಕ್ಕಂಥದ್ದು. ಇಡೀ ಕ್ಷೇತ್ರದ ಇಡೀ ಜಿಲ್ಲೆಯಲ್ಲಿ 9 ವಿಧಾನಸಭಾ ಕ್ಷೇತ್ರಗಳಿವೆ. 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 6-7 ಸ್ಥಾನಗಳು ಕಾಂಗ್ರೆಸ್ ತನ್ನ ಬುಟ್ಟಿಗೆ ಹಾಕೊಳ್ಳುತ್ತೆ ಅಂತಕ್ಕಂಥದ್ರೆ ಕನಿಷ್ಠ 1-2 ಸ್ಥಾನ ಬಿಜೆಪಿ, ಇನ್ನೊಂದು ಪಕ್ಷೇತರ ಅಭ್ಯರ್ಥಿ ಸಹಿತ ಒಂದು ಸ್ಥಾನಗಳಲ್ಲಿ ಗೆಲ್ತಕ್ಕಂತ ಸಾಧ್ಯತೆಯನ್ನ ನಾವು ಇಡೀ ಒಂದು ಚುನಾವಣೆ ಇದರಲ್ಲಿ ಕಾಣಬಹುದು. ಓಕೆ, ಮತದಾರ ಪ್ರಭುವಿನ ಮನಸ್ಸಿನಲ್ಲಿ ಏನಿದೆ ಸಿದ್ದು? ಯಾಕಂತ ಹೇಳಿದ್ರೆ ಗ್ರೌಂಡ್ ರಿಪೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಹಜವಾಗಿ ಮತದಾರರ ಬಳಿ ನೀವು ಮಾತಾಡ್ತೀರಿ. ಬಿಜೆಪಿ ಪಕ್ಷದ ಐದು ವರ್ಷದ ಆಡಳಿತವನ್ನ ಜನ ಗಮನಿಸಿದ್ದಾರೆ. ಕಾಂಗ್ರೆಸ್ ಅಧಿಪತ್ಯ ಇರುವಂತಹ ನಾಡು ಕಲಬುರಗಿ, ಹಾಗಾಗಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂತಹ ಕುತೂಹಲ. ಈ ಪ್ರಶ್ನೆಗೆ ಏನಿದೆ ಉತ್ತರ? ಪ್ರಮುಖವಾಗಿ ಇಡೀ ಬಿಜೆಪಿ ಆಡಳಿತದಲ್ಲಿ ಈ ಭಾಗದಲ್ಲಿ, ಯಾಕಂದ್ರೆ ನಾವು 2008 ಬಿಜೆಪಿ ಬಂದಾಗ ನೋಡ್ಬೋದು, ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಈ ಭಾಗದಲ್ಲಿ ಸಚಿವ ಸಂಪುಟ ಪದಗಳನ್ನು ನಡೆಸುವ ಮೂಲಕ ಹೆಚ್ಚಿನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆವಾಗ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿತ್ತು. ಆದ್ರೆ ಈ ಬಾರಿ ನಿಜಕ್ಕೂ ಕಲ್ಯಾಣ ಕರ್ನಾಟಕ ಭಾಗವನ್ನ ಬಿಜೆಪಿ ನಿರ್ಲಕ್ಷ್ಯ ಮಾಡಿದೆ ಅಂತಕ್ಕಂಥ ಆರೋಪ, ಯಾಕಂದ್ರೆ ಆರೋಪ ಕೇಳಿಬರ್ತಾ ಇದೆ. ಈ ಭಾಗದಿಂದ ಯಾರೊಬ್ಬರಿಗೂ ಸಚಿವರನ್ನಾಗಿ ಮಾಡ್ತಾ ಇಲ್ಲ, ಮನೆಯವರಿಗೂ ಸೆಟ್ಟ ಬೇರೆ ಜಿಲ್ಲೆಯವರೇ ಬಂದು ಇಲ್ಲಿ ಸುತ್ತಾರಿಸುತ್ತಾರೆ ಕೆಲಸವನ್ನು ಮಾಡಿದ್ರು. ಅದಲ್ಲದೇ ಈ ಭಾಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಿಲ್ಲ. ಪ್ರಮುಖವಾಗಿ ಕಳೆದ ಒಂದು ಲೋಕಸಭಾ ಚುನಾವಣೆಯನ್ನು ನಾವು ಹೇಳ್ಕೊಂಡ್ರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವ್ರನ್ನ ಗೆಲ್ಲಿಸುವ ಮೂಲಕ ಈ ಭಾಗದ ಜನ ಬಿಜೆಪಿ ಕೈಬಿಟ್ಟಿತ್ತು. ಆದ್ರೆ ಈ ಕಲ್ಯಾಣ ಕರ್ನಾಟಕ ಅದರಲ್ಲಿ ಕಲಬುರಗಿ ರೈಲ್ವೆ ವಿಭಾಗ ಆಗಿತ್ತು, ಸಾಕಷ್ಟು ಯೋಜನೆಗಳನ್ನ ಇಂಪ್ಲಿಮೆಂಟ್ ಬಿಜೆಪಿ ಮಾಡಲೇ ಇಲ್ಲ. ಅದಲ್ಲದೆ ರೈಲ್ವೆ ವಿಭಾಗ ವಾಪಸ್ ಹೋಗ್ತಿದೆ ಅಂತಕ್ಕಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದಲ್ಲದೆ ಕಳೆದ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ರೈಲ್ವೆ ಬಜೆಟ್ ಗೆ ಕಲಬುರಗಿ ರೈಲ್ವೆ ವಿಭಾಗ ಕೇವಲ 1,000 ರೂಪಾಯಿ ಹಣವನ್ನ ನಡೀತಾ ಇದೆ ಕಲಬುರಗಿ ಕ್ಷೇತ್ರ ಭಾಗದಲ್ಲಿ. ಸ್ಟಾರ್ ಕ್ಯಾಂಪೇನಿಂಗ್ ಯಾವ ರೀತಿ ಇದೆ? ಈಗ ಜನಸಾಮಾನ್ಯರು ಕೂಡ ಸ್ವಲ್ಪ ಪ್ರಬುದ್ಧರಾಗಿದ್ದಾರೆ, ಎಲ್ಲವನ್ನ ತೂಗಿ ಅಳೆದು ಲೆಕ್ಕಾಚಾರ ಹಾಕಿ ಈ ಬಾರಿ ಮತ ಹಾಕೋದು ಅಂತ ನಿರ್ಧರಿಸಿದ್ದಾರೆ. ಸ್ಟೋ ಈ ಸ್ಟಾರ್ ಕ್ಯಾಂಪೇನಿಂಗ್ಗಳಿರ್ಬೋದು ಅಥವಾ ನಾಯಕರುಗಳು ಕೊಡುವಂತಹ ಆಶ್ವಾಸನೆಗಳನ್ನು ಒಪ್ಪಿಕೊಂಡು ಮತ ಹಾಕುವಂತ ಸ್ಥಿತಿಯಲ್ಲಿದ್ದಾರಾ? ಏನ್ ಹೇಳ್ಬೇಕಂದ್ರೆ ಪ್ರಮುಖವಾಗಿ ಪ್ರಭುಗಳು ಇಡೀ 5 ವರ್ಷದ ಒಂದು ಅವಧಿಯಲ್ಲಿ ಅವ್ರು ಮಾಡಿರ್ತಕ್ಕಂತ ಒಂದು ಅಭಿವೃದ್ಧಿ ಕಾರ್ಯಗಳು ಮತ್ತು ಜನರಿಂದ ಯಾರು ಎಷ್ಟು ಹತ್ರ ಇದ್ದಾರೆ, ಜನರಿಗೆ ಎಷ್ಟು ನಿರ್ಲಕ್ಷ್ಯ ಆಗಿದೆ ಈ ಕ್ಷೇತ್ರದಲ್ಲಿ, ಅದರಲ್ಲಿ ಪ್ರಮುಖವಾಗಿ ಬೆಲೆ ಏರಿಕೆ, ಈಗೆಲ್ಲವೂ ಆ ಅಂಶಗಳು ಪ್ರಮುಖವಾಗಿ ಗಣನೆಗೆ ಬರ್ತಕ್ಕಂಥದ್ದು. ಇನ್ನೊಂದು ಹೇಳ್ಬೇಕಂದ್ರೆ ಕಲಬುರಗಿ ಭಾಗದಲ್ಲಿ ಏನು ಬಿಜೆಪಿ ಸರ್ಕಾರ ಕೊನೆಯ ಸಂದರ್ಭದಲ್ಲಿ ಒಳ ಮೀಸಲಾತಿ ಏನು ಮಾಡುತ್ತೆ, ಒಳ ಮೀಸಲಾತಿ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳು ತಾಂಡಾ ಜನ ಏನು ಲಂಬಾಣಿ ಜನ ಮತ್ತು
ಎಲ್ಲೆಡೆ ಹತ್ತಿರಿ ಆದ್ರೆ ಇರ್ತಕ್ಕಂತ ಕಲ್ಬುರ್ಗಿಯ ಉಮೇಶ್ ಯಾದವ್ ಆಗಿರ್ಲಿ ಅವರು ಲಂಬಾಣಿ ಸಮಾಜದಿಂದ ಇದ್ರು ಕಲ್ಬುರ್ಗಿಯ ಸಂಸದರವರು ಅವ್ರು ಸೇರಿದಂತೆ ಸಾಕಷ್ಟು ಜನ ಬಿಜೆಪಿ ಇರ್ತಕ್ಕಂತ ಲಂಬಾಣಿ ಸಮಾಜದ ಮುಖಂಡರು ಎಲ್ಲರನ್ನ ಒಂದು ಆ ಒಂದು ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆದ್ರೂ ಅದು ದಿನದಿಂದ ದಿನಕ್ಕೆ ತುಂಬಾ ಏರುತ್ತವನ್ನ ಪಡಿತಾ ಇದೆ ಎಲ್ಲಿ ಹೋದಲ್ಲೆಲ್ಲ ವಿರೋಧ ವ್ಯಕ್ತ ಆಗ್ತಿದೆ ಬಿಜೆಪಿಗೆ ಈ ಹಿನ್ನೆಲೆಯಲ್ಲಿ ಏನು ಈ ಒಂದು ಲಂಬಾಣಿ ಸಮಾಜದ ಮತಗಳೆಲ್ಲ ಕಾಂಗ್ರೆಸ್ಗೆ ಬರ್ತಕ್ಕಂತ ಸಾಧ್ಯತೆ ಇದೆ ಯಾಕಂದ್ರೆ ಕಳೆದ ಬಾರಿ ಇದೇ ಲಂಬಾಣಿ ಸಮಾಜದ ಮತಗಳು ಬಿಜೆಪಿ ಕೈ ಹಿಡಿದಿದ್ವು ಆದ್ರೆ ಈ ಬಾರಿ ಈ ಇಷ್ಟನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ ಅತ್ತ ಜಾಸ್ತಿ ಹೆಚ್ಚಿನ ಒಲವಿದೆ ಅಂತಕ್ಕಂಥದ್ದು ನಾನು ಕಂಡು ಬರ್ತಾ ಇದೆ ರೈಟ್ ಐ ಅಗ್ರಿ ಈಗ ಸಿದ್ದು ಮತ್ತೊಂದು ಪ್ರಶ್ನೆ ಏನು ಅಂದ್ರೆ ಈಗ ಕಲಬುರ್ಗಿ ಅಂದಾಗ 9 ಕ್ಷೇತ್ರಗಳು ಕಂಡುಬರುತ್ತೆ ಜಾತಿವಾರ ಲೆಕ್ಕಾಚಾರವನ್ನು ನೋಡ್ತಾ ಇದ್ವಿ ಮುಸ್ಲಿಂ ಸಮುದಾಯದ ಜಾಸ್ತಿಯೇ ಕಂಡುಬರ್ತಾ ಇದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಅಂತ ನಾವು ಒಂದ್ ಕಡೆ ಪರಿಗಣನೆಗೆ ತೆಗೆದುಕೊಂಡ್ರು ಕೂಡ ಮೀಸಲಾತಿ ವಿಚಾರವಾಗಿ ಬಿಜೆಪಿ ತೆಗೆದುಕೊಂಡಂತಹ ನಿರ್ಣಯ ಕೂಡ ಇಲ್ಲಿ ಮತದಾರ ಪ್ರಭುವಿ ಕಾಣಿಸ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಏನಾಗಬಹುದು ಅಂತ ಪ್ರಮುಖವಾಗಿ ನಾವು ಕಲಬುರ್ಗಿಯ ಉತ್ತರ ಮತಕ್ಷೇತ್ರ ಅಂತ ಲಕ್ಷ ಮತದಾರರಿದ್ದಾರೆ 3 ಲಕ್ಷದಲ್ಲಿ 1.5 ಲಕ್ಷ ಜನ ಮುಸ್ಲಿಂ ಮತದಾರರಿದ್ದಾರೆ ಈ ಒಂದು ಕಲಬುರ್ಗಿ ಉತ್ತರ ಮತಕ್ಷೇತ್ರದಲ್ಲಿ ಶಾಸಕಿ ಖನೀಜ್ ಬಾತಿ ಏನು ಮಾಜಿ ಸಚಿವ ಕಮರುಲ್ ಇಸ್ಲಾಂ ಅವರ ಪತ್ನಿ ಏನು ಕಳೆದ ಬಾರಿ ಕಮರುಲ್ ಇಸ್ಲಾಂ ಅವರು ರಿಟರ್ನ್ ಆದ ನಂತರ ಅವರಿಗೆ ಒಂದು ಟಿಕೆಟ್ ನ ಕಾಂಗ್ರೆಸ್ ಕೊಡ್ತಿತ್ತು ಆದ್ರೆ ತುಂಬಾ ಕಳೆದ ಬಾರಿ ಒಂದು 5,000ಕ್ಕೂ ಕಡಿಮೆ ಅಂತರ ಮತಗಳಲ್ಲಿ ಅವರು ಗೆಲುವನ್ನು ಸಾಧಿಸಿದ್ರು ಆದ್ರೆ ಈ ಹಿಂದಿನ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಏನು ಕಮರುಲ್ ಇಸ್ಲಾಂ ಅವರು ಇದ್ದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ 60-70 ಆದ್ರೆ ಕಳೆದ ಬಾರಿ ಕೇವಲ 55% ಮತದಾನ ಆಗಿದೆ ಒಂದು ಮುಸ್ಲಿಂ ಸಮುದಾಯ ಜನರಲ್ ನಾವು ಹೋಗಿ ಜಾಯಿಂಟ್ ರಿಪೋರ್ಟ್ ಅಲ್ಲಿ ಕೇಳಿದಾಗ ಅವರು ಮಹಿಳೆಯರನ್ನ ಸ್ವೀಕಾರ ಮಾಡ್ತಾ ಇಲ್ಲ ಯಾಕಂದ್ರೆ ಮಹಿಳೆಯರಿದ್ರೆ ನಮ್ಮ ಸಮಸ್ಯೆಗೆ ಅವ್ರು ಸ್ಪರ್ಶಲ್ಲ ನಮ್ಮ ಒಂದು ಮುಸ್ಲಿಂ ಸಮಾಜದಲ್ಲಿ ಮಹಿಳೆಯರು ಮನೆಯಿಂದ ಹೊರಗಡೆ ಬರಲ್ಲ ಆದ್ರೆ ಹೀಗಾಗಿ ಅವರು ಶಾಸಕರಾದ್ರೆ ನಮ್ಮ ಯಾವುದೇ ಸಮಸ್ಯೆಗಳಿಗೆ ಸ್ಪರ್ಶಲ್ಲ ಈ ಕಾರಣದಿಂದ ಅವ್ರು ಈ ಬಾರಿ ಗೆದ್ರೆ ಅವರೇ ಮುಸ್ಲಿಂ ಬಾರಿ ಅಭ್ಯರ್ಥಿ ಆಗ್ತಾರೆ ಅವರು ಹೋದ್ರೆ ಮಾತ್ರ ನಮಗೊಂದು ಪುರುಷ ಅಭ್ಯರ್ಥಿಗೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಒಳಗಿನ ಒಂದು ವಿಷಯವನ್ನ ಅಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರು ಹಂಚಿಕೊಂಡಿರ್ತಕ್ಕಂಥದ್ದು ಎಲ್ಲ ವರ್ಗವರನ್ನು ನೋಡಿದ್ರೆ ಏನು ಬಿಜೆಪಿಯ ಚಂದ್ರು ಪಾಟೀಲ್ ಈಗ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಯಾಕಂದ್ರೆ ಕಳೆದ ಬಾರಿ ತೀವ್ರವಾದ ಸ್ಪರ್ಧೆಯನ್ನು ಒಡ್ಡಿದ್ರು ಇಲ್ಲಿವರೆಗೆ ಅಂತ ಸ್ಪರ್ಧೆಯನ್ನ ಬಿಜೆಪಿ ಕಲಬುರ್ಗಿ ಉತ್ತರ ಮತಕ್ಷೇತ್ರದಲ್ಲಿ ನೀಡಿರಲಿಲ್ಲ ಹೀಗಾಗಿ ಇವಾಗ ಚಂದ್ರು ಪಾಟೀಲ್ ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳ್ಬೋದು ಇನ್ನೊಂದು ಸಿದ್ದು ಈಗ ಆಳಂದ ಕ್ಷೇತ್ರ ಸ್ವಲ್ಪ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತು ಯಾಕಂತ ಹೇಳಿದ್ರೆ ಬಿ ಆರ್ ಪಾಟೀಲ್ ಮತ್ತು ಸುಭೇಶ್ ಗುತ್ತೇದಾರ್ ಮತ್ತೆ ಕಣದಲ್ಲಿರೋದ್ರಿಂದಾಗಿ ಲಾಸ್ಟ್ ಟೈಮ್ ರಿಸಲ್ಟ್ ನಾವು ನೋಡ್ಬೇಕಾಗುತ್ತೆ 697 ಮತಗಳು ಬಹಳ ಕಡಿಮೆ ಮತಗಳಲ್ಲಿ ಗುತ್ತೇದಾರ್ ಗೆಲುವನ್ನ ಸಾಧಿಸಿರೋದು ಈ ಸಲ ಫೈಟ್ ಹೆಂಗಿದೆ ಅಂತ ಹೌದು ಯಾಕಂದ್ರೆ ಕಳೆದ ಆಳಂದ ಮತಕ್ಷೇತ್ರ ತಗೊಂಡ್ರೆ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ಷೇತ್ರ ಅಲ್ಲಿ ಯಾವುದೇ ಪಕ್ಷ ಮತ್ತು ಸಂಬಂಧ ಪಡಂಗೆ ಇಲ್ಲ ಕೇವಲ ಸುಭಾಷ್ ಗುತ್ತೇದಾರ್ ಬಿ ಆರ್ ಪಾಟೀಲ್ ಅವ್ರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅಲ್ಲಿನ ಜನ ಅವ್ರ ಕಾರ್ಯಕರ್ತರು ಅವ್ರು ಹಿಂದೆ ಹೋಗ್ಬಿಡ್ತಾರೆ ಈ ಒಂದು ವಿಶೇಷತೆಯನ್ನು ಹೊಂದಿರತಕ್ಕಂಥ ಆಳಂದ ಮತಕ್ಷೇತ್ರ ಈಗ ಕಳೆದ ಬಾರಿ ತುಂಬಾ 697 ಮತಗಳಿಂದ ಮಾತ್ರ ಬಿ ಆರ್ ಪಾಟೀಲ್ ಗೊತ್ತಿದ್ರು ಅವ್ರ ಬಿಜೆಪಿ ತಾಯಕ್ಕೆ ಹಾಕಿ ಅದಾದ ನಂತರ ಸಿದ್ದರಾಮಯ್ಯರವರು ಅವ್ರ ಸ್ನೇಹಿತರು ಏನು ಬಿ ಆರ್ ಪಾಟೀಲ್ ಬೆಳೆದು ಬಂದಿರತಕ್ಕಂಥದ್ದು ಸಮಾಜವಾದಿ ಒಂದು ಇದರಿಂದ ಟಿಟಿ ಚಳವಳಿಯಿಂದ ಬಂದಂತ ವ್ಯಕ್ತಿ ಹಿನ್ನೆಲೆಯಲ್ಲಿ ಕಡಿಮೆ ಮತಗಳಿಂದ ಗೊತ್ತಿದ್ರು ಆದ್ರೆ ಈ ಬಾರಿ ಏನು ಅದಾದ್ಮೇಲೆ ಬಿಜೆಪಿ ಸುಮಾರಲ್ಲಿ ಆಳಂದ ಕ್ಷೇತ್ರದಲ್ಲಿ ಲಾಡ್ಲೆ ಮಠಾಂತರ್ಗದಲ್ಲಿರ್ತಕ್ಕಂಥ ಶಿವಲಿಂಗ ವಿಚಾರ ತಗೊಂಡ್ಕೊಂಡು ಸಾಕಷ್ಟು ಹಿಂದೂ ಮುಸ್ಲಿಂ ಮತ್ತೆ ಗಲಾಟೆಗಳೆಲ್ಲ ಅದು ಎಲ್ಲಾ ವಿಷಯ ತೆಗೆದುಕೊಂಡು ಈ ಬಾರಿ ನೋಡೋದಾದ್ರೆ ಬಿ ಆರ್ ಪಾಟೀಲ್ಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಇದೆ ಯಾಕಂದ್ರೆ ಪ್ರತಿ ಬಾರಿ ಒಬ್ರು ಗೆಲ್ತಾ ಇದ್ದಾರೆ ನಿರಂತರವಾಗಿ ಎರಡೆರಡು ಬಾರಿ ಒಬ್ರು ಗೆದ್ದಂತ ಉದಾಹರಣೆ ಇಲ್ಲ ಹೀಗಾಗಿ ಈ ಬಾರಿ ಅಲ್ಲಿ ಬಿ ಆರ್ ಪಾಟೀಲ್ಗೆ ಹೆಚ್ಚಿನ ಗೆಲುವು ಸಾಧ್ಯತೆ ಇದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ಕ್ಷೇತ್ರದ ಪರಿಚಯವನ್ನು ನಿಮ್ಮ ಮುಂದೆ ನಮ್ಮ ಪ್ರತಿನಿಧಿ ಸಿದ್ದು ಮುಂದಿಟ್ಟಿದ್ದಾರೆ ಒಟ್ಟಾರೆ ನಾವು ನೋಡೋದಾದರೆ ಕಲಬುರ್ಗಿ ಕ್ಷೇತ್ರ ಅಂತ ಹೇಳಿದ್ರೆ ತೊಗರಿಯ ಕಣಜ ಅಂತ ನಾವು ಇದನ್ನು ಕರಿತೀವಿ ಮತ್ತು ಸೂಫಿ ಸಂತರ ನಾಡು ನೆಲ ಬರಡಿರ್ಬೋದು ಆದರೆ ಮನಸ್ಸು ಮೃದು ಪ್ರಜ್ಞಾವಂತ ನಾಗರಿಕರು ಈಗ ಮತವನ್ನು ಹಾಕುವ ಸಂದರ್ಭದಲ್ಲಿ ಪ್ರಬುದ್ಧರಾಗಿ ನಿರ್ಣಯವನ್ನು ತೆಗೆದುಕೊಳ್ತಿದ್ದಾರೆ ಇದೆಲ್ಲದರ ಜೊತೆಗೆ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಕೋಮು ಸೌಹಾರ್ದ ಮುಸ್ಲಿಂ ಬಹುಪಾಲು ಜನ ಇದ್ದಾರೆ ಬೇರೆ ಸಮುದಾಯದವರು ತುಂಬ ಇದ್ದಾರೆ ಇವರೆಲ್ಲರ ನಡುವೆ ಸೌಹಾರ್ದವನ್ನು ನಾವು ಕಲಬುರ್ಗಿ ಭಾಗದಲ್ಲಿ ಕಂಡುಕೊಳ್ಬಹುದು ಸೊ ಈ ಬಾರಿ ಅಬ್ಬರದ ಪ್ರಚಾರ ಒಂದು ಕಡೆ ನಡೀತಾ ಇದೆ ಖರ್ಗೆ ಅವ್ರಿಗಂತೂ ನಿಜಕ್ಕೂ ಕೂಡ ಇದು ಪ್ರತಿಷ್ಠೆಯ ಕ್ಷೇತ್ರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ಮೇ 10ರ ಆ ಚುನಾವಣೆಯಂದು ಯಾವ ನಿರ್ಧಾರವನ್ನು ಮತದಾರ ತೆಗೆದುಕೊಳ್ತಾನೆ ಅನ್ನೋದನ್ನು ಕಾದು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾರೆ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ